ದೈಭಾಗ ತಾಲೂಕಿನ ಹಾರೋಗೇರಿ ಪಟ್ಟಣದಲ್ಲಿರುವ ಕರ್ನಾಟಕ ನೀರಾವರಿ ನಿಗಮದ ಘಟಪ್ರಭಾ ಎರಡಂಡೆ ಕಾಲುವೆಯ ಕಚೇರಿಗೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಬೆಳಗ್ಗೆ 11 ಗಂಟೆ ಕಳೆದರೂ ತಮ್ಮ ಕರ್ತವ್ಯಕ್ಕೆ ಹಾಜರಾಗಿಲ್ಲ ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ಲದಂತಾಗಿದೆ ಇದರಿಂದಾಗಿ ರೈತರಿಗೆ ತೊಂದರೆ ಆಗುತ್ತಿದೆ ಈ ಬಗ್ಗೆ ಸಾಮಾಜಿಕ ಹೋರಾಟಗಾರರಾದ ಓಂಕಾರ ಶಹ ಮಾತನಾಡಿ ನೀರಾವರಿ ಇಲಾಖೆಯ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಬಾರದೆ ತಮ್ಮ ಕರ್ತವ್ಯ ಲೋಪವನ್ನ ಎಸಗುತ್ತಿದ್ದಾರೆ ಅಧಿಕಾರಿಗಳ ಈ ನಡೆಯಿಂದಾಗಿ ರೈತರಿಗೆ ಬಹಳ ತೊಂದರೆ ಆಗುತ್ತಿದೆ ಈ ಬಗ್ಗೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಹಾಗೂ ಜಲಸಂಪನ್ಮೂಲ ಸಚಿವರಾದ ಗೋವಿಂದ ಕಾರಜೋಳ ಹಾಗೂ ಮೇಲಾಧಿಕಾರಿಗಳು ಕರ್ತವ್ಯ ಲೋಪ ಎಸಗುವ ಅಧಿಕಾರಿಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಅಧಿಕಾರಿಗಳು ಇವರ ಮೇಲೆ ಯಾವ ಕ್ರಮ ತೆಗೆದುಕೊಳ್ಳುತ್ತಾರೆ ಎಂದು ಕಾದು ನೋಡಬೇಕಿದೆ ಇಲ್ಲಿ ಅಧಿಕಾರಿಗಳು ತನ್ನ ಮನಸಿಗೆ ಬಂದಾಗ ಬರ್ತಾರಾ ತನ್ನ ಮನಸಿಗೆ ಬಂದಾಗ ಹೋಗ್ತಾರಾ ಈ ನೀರಾವರಿ ಆಫೀಸ್ ಗೆ ರೈತರಿಗೆ ಆಗಲಿ ನಮ್ಮಂತ ಸಾಮಾನ್ಯ ಜನರಿಗೆ ಆಗಲಿ ಒಂದು ಅವಕಾಶ ಇಲ್ಲ ಇವತ್ತಿನ ಟೈಮ್ ನೋಡಿದ್ರೆ ಈಗ 11 15 ಆಗಿದೆ ಆದರೂ ಕೂಡ ಇವತ್ತು ಅಧಿಕಾರಿಗಳು ಏನ ಆಫೀಸ್ ಅಲ್ಲಿ ಇಲ್ಲ ಇದು ಸುಮಾರು ದಿವಸದಿಂದ ಇವತ್ತು ನಮ್ಮ ಆರೋಗ್ಯ ನೀರಾವರಿ ಇಲಾಖೆಯಲ್ಲಿ ನಡೆಯತಾ ಇದೆ ಇದಕ್ಕೆ ಗಮನಪಟ್ಟಂತ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೀವಿ ನಾವು ರೈತರು ಆಗಲಿ ನಮ್ಮಂತ ಸಂಘಟನೆ ಪ್ರಮುಖ ಸಂಘಟನೆದವರು ಕೂಡ ನಾವು ಮನವಿಯನ್ನು ಕೊಟ್ಟಾಗೂ ಕೂಡ ಅಧಿಕಾರಿಗಳು ಇನ್ನತನಕ ಸುದ್ದವಾಗಿ ಮೇಲೆ ಮೇಲಾಧಿಕಾರಿಗಳು ಆಗಬಹುದು ಜಿಲ್ಲಾಧಿಕಾರಿಗಳು ಆಗಬಹುದು ಅಧಿಕಾರಿಗಳ ಮೇಲೆ ಕ್ರಮವನ್ನು ತಗೊಂಡಿಲ್ಲ ಆದರೆ ಇವತ್ತು ನಾವು ಪತ್ರಕರ್ತರನ್ನ ಕರೆಸಿ ಇವತ್ತು ಸ್ಟೇಟ್ಮೆಂಟ್ ಕೊಡುವಂತ ಪಾಳೆ ಬಂದಿದೆ ಇವತ್ತು ಅಧಿಕಾರಿಗಳು ಆಗಬಹುದು ಇವತ್ತು ಸರ್ಕಾರ ಆಗಬಹುದು ಇಂತ ದೊಡ್ಡ ಸಿಟಿ ಇದು ಮುಂದಿನ ಬಹುದಿನದ ಭಾಗದಲ್ಲಿ ತಾಲೂಕು ಆಗುವಂತ ಸ್ಥಳ ಇದು ಆದರೂ ಕೂಡ ಇವತ್ತು ಅಧಿಕಾರಿಗಳು ಬೇರೆಲಸರ ನಡೆಸುತ್ತಾ ಇದ್ದಾರೆ ಇವತ್ತು ಸಾಮಾನ್ಯ ಜನರು ಏನು ಮಾಡಬೇಕು ನೀರಾವರಿ ಕೆಲಸಕ್ಕೆ ಬಂದಾಗ ಜನ ಅಲ್ಲಿ ಅಧಿಕಾರಿ ಇಲ್ಲದ್ರೆ ಜನ ಇಲ್ಲಿ ಏನು ಬೀದಿಯಲ್ಲಿ ಕೂತ್ಕೋಬೇಕಾ ಅಥವಾ ರಾಯಬಾಗ್ ಹೋಗಬೇಕಾ ಬೆಳಗಾವಿ ಹೋಗಬೇಕಾ ಅಥವಾ ಸಿಎಂ ಹತ್ರ ಬರಬೇಕಾ ನೀರಾವರಿ ಮಂತ್ರಿ ಹತ್ರ ಬರಬೇಕಾ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅವರೇ ಇದ್ದಾರೆ ನೀರಾವರಿ ಮಂತ್ರಿನೂ ಅವರೇ ಇದ್ದಾರೆ ಒಬ್ಬ ಸಾಮಾನ್ಯ ಒಂದು ತಾಲೂಕು ಲೆವೆಲ್ದಲ್ಲಿ ಬರುವಂತ ಒಂದು ಹೋಬಳಿಯಲ್ಲಿ ಬರುವಂತ ಒಬ್ಬ ಅಧಿಕಾರಿಗಳಿಗೆ ಇವರಿಗೆ ನೆಟ್ಟಿಗೆ ಬರಕಾಗಲ್ಲ ಆದರೆ ನೀರಾವರಿ ಸಮಸ್ಯೆ ಇವತ್ತು ರಾಜ್ಯದಲ್ಲಿ ಏನು ಮಾಡ್ತಾರೆ ಇವರು ಇವತ್ತು ರೈತರ ಸಮಸ್ಯೆ ಬಾಳ ಇದೆ ಆದರೂ ಕೂಡ ಇವತ್ತು ಅಧಿಕಾರಿಗಳು ಇಲ್ಲ ಇವತ್ತು ನಾವು ಕೆಲಸಕ್ಕೆ ಬಂದಾಗ ಕೂಡ ಇವತ್ತು ಅನೇಕ ಜನರು ಪಾಪ ಜನ ನೋಡಿ 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 ಹೋಗ್ತಾ ಇದ್ದಾರೆ ಸುಮಾರು ಜನ ಗಾಡಿಗಳು ಹಚ್ಚಿಕೊಂಡು ಇಲ್ಲೇ ನಿಂತಿದ್ದಾರೆ ಆದರೆ ಇವತ್ತು ಜನರ ಇಲ್ಲ ಅದಕ್ಕೆ ಇವತ್ತು ಸರ್ಕಾರ ಖಂಡಿಸಬೇಕು ಮೇಲಾಧಿಕಾರಿಗಳು ಖಂಡಿಸಬೇಕು ಮಹದೇವ ಕಂಬಳೆ ಅಮೋಕ್ ಟಿವಿ ರೈಭಾಗ